ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಭೃಂಗರಾಜದ ಗಿಡವನ್ನು ಯಾವ ಥರ ಗುರುತಿಸೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಭೃಂಗರಾಜವನ್ನು ನಾವು ಬಳಸೋದ್ರಿಂದ ನಮ್ಮ ತಲೆ ಕೂದಲು ತುಂಬ ಸುಂದರವಾಗಿ ಬೆಳೆಯುತ್ತೆ ಹಾಗೆ ಬಿಳಿ ಕೂದಲಿನ ಸಮಸ್ಯೆ ಯಾವತ್ತೂ ಬರೋದಿಲ್ಲ ಒಂದು ವೇಳೆ ನೀವು ಬಿಳಿ ಕೂದಲಿನ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಈ ಬೃಂಗರಾಜದ ಎಲೆಯ ಮಾಸ್ಕನ್ನು ಅಥವಾ ಭೃಂಗರಾಜದ ಎಲೆಯ ಎಣ್ಣೆಯನ್ನು ಬಳಸೋದ್ರಿಂದ ಬಿಳಿ ಕೂದಲಿನ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು ಈ ಭೃಂಗರಾಜದ ಗಿಡವನ್ನೇ ಹೋಲುವಂತಹ ಇನ್ನಿತರ ಗಿಡಗಳಿವೆ ಯಾವುದು ಬೃಂಗರಾಜದ ಗಿಡ ಅಂತಲೇ ಗೊತ್ತಾಗೋದಿಲ್ಲ ಉದಾಹರಣೆಗೆ ಹೊನ್ಗೊನ್ನೆ ಸೊಪ್ಪು ಸಹ ನಿಮಗೆ ಬೃಂಗರಾಜದ ಗಿಡಗಳಂತೆ ಕಾಣುತ್ತೆ ಹಾಗಾದರೆ ಬೃಂಗರಾಜ್ಯದ ಗಿಡವನ್ನು ಯಾವ ಥರ ಗುರುತಿಸೋದು ಅಂತ ಹೇಳಿ ನೋಡೋಣ ಈ ಬೃಂಗರಾಜದ ಗಿಡದಲ್ಲಿ ಸಣ್ಣ ಸಣ್ಣ ಬಿಳಿಯ ಹೂಗಳಿರುತ್ತೆ ನೀವು ಸ್ವಲ್ಪ ಬೃಂಗರಾಜದ ಎಲೆಯನ್ನು ತೆಗೆದುಕೊಳ್ಳಿ ಅದನ್ನು ನಿಮ್ಮ ಅಂಗೈಗೆ ಸ್ವಲ್ಪ ಉಜ್ಕೊಳ್ಬೇಕು ಸ್ವಲ್ಪ ಹೊತ್ತಲ್ಲೇ ನಿಮ್ಮ ಅಂಗೈ ಕಪ್ಪಾಗುತ್ತೆ ಅದೇ ನೀವು ಬೇರೆ ಸೊಪ್ಪನ್ನು ಈ ಥರ ಉಚ್ಕೊಂಡ್ರೆ ನಿಮ್ಮ ಅಂಗೈ ಕಪ್ಪಾಗೋದಿಲ್ಲ ಒಂದು ವೇಳೆ ಕಪ್ಪಾದರೆ ನೋಡಿ ಈ ಥರ ಆಗುತ್ತೆ ಈ ಥರ ಆದರೆ ಅದು ಭೃಂಗರಾಜ್ಯದ ಸೊಪ್ಪು ಅಂತ ಹೇಳಿ ನೀವು ಗುರುತಿಸಬಹುದು ನೀವು ಈ ಗಿಡವನ್ನು ಸಣ್ಣ ಮಕ್ಕಳಿಗೂ ಸಹ ಬಳಸ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಆಗುವುದಿಲ್ಲ ಇದನ್ನು ನಾನು ಪ್ರಾಕ್ಟಿಕಲ್ ಆಗಿ ಓಲ್ಡ್ ವಿಡಿಯೋದಲ್ಲಿ ತೋರಿಸಿದ್ದೆ ನೀವು ಒಂದು ವೇಳೆ ಮಿಸ್ ಮಾಡಿದ್ದಲ್ಲಿ ನಾನು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಬೇಕಾದರೆ ಆ ವಿಡಿಯೋವನ್ನು ನೋಡ್ಕೋಬಹುದು